ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಬುಧವಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಇರ್ತೀರಾ. ಸೊ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬೆಳಿಗ್ಗೆ ಒಂದು ವಾರ ಮುಂಜಾನೆ 6 ಗಂಟೆಗೆ ಕರೆಂಟ್ ಬರುತ್ತೆ ಫ್ರೆಂಡ್ಸ್. ಈ ದ್ರಾಕ್ಷಾಗಿಂದ ಆಯಿತು ಕಸ. ಸೊ ಇಲ್ಲಿ ನೋಡಿ, ಸರ್ಕಾರಿ ಹುಲ್ಲು ಹಚ್ಚಿದ್ದಾರೆ, ಅಂದರೆ ಎಲಿಫೆಂಟ್ ಮುಚ್ಚಿದ್ದಾರೆ. ಇದರಲ್ಲಿ ಒಂದು ಸ್ವಲ್ಪ ಕಸ ತೆಗಿಬೇಕು. ಇದರಲ್ಲಿ ಅಷ್ಟು ಆಯ್ತಂದರೆ ಮುಗೀತು. ಸೊ ನೋಡಿ, ನಮ್ಮ ಮಾವನವರು ಇಲ್ಲಿ ನೀರು ತುಂಬ್ತಾ ಇದ್ದಾರೆ. ಲೈಟ್ ಇದೆ, ಕರೆಂಟ್ 6 ಗಂಟೆಗೆ ಬರ್ತವೆ. ಸೊ ನೀರು ತುಂಬ್ತಿದ್ದಾರೆ. ನೋಡಿ, ನಮ್ಮ ಚಿನ್ನಿಮ್ಮ ಅಲ್ಲಿ ಮನೆ ಮುಂದ್ಗಡೆ ನಿಂತಿದ್ದಾಳೆ. ಎಲ್ಲ ಮುಗಿದ್ಮೇಲೆ ಒಂದ್ಸಲ ವಿಡಿಯೋನ ತೋರಿಸ್ತೀನಿ. ಪಡ ದಿನಾಲು ತೋರಿಸಿದ್ದೆ ತೋರಿಸಿದ್ದು ನಿಮಗೆ ಬೇಜಾರಾಗುತ್ತೆ. ಸೊ ಎಲ್ಲ ಆದ ನಂತರ ಇದು ಒಂದೇ ಸಾಲು ಇರೋದು. ಇವಾಗ ತೆಗೆದ ನಂತರ ಎಲ್ಲ ಒಮ್ಮೆ ತೋರಿಸ್ತೀನಿ. ಓಕೆ, ಮತ್ತೆ ಸಿಗ್ತೀನಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವರ ಕಸ ತೆಗಿತಾರೆ ನೋಡ್ರಿ. ಇಲ್ಲಿ ಇವರು ಬೆಂಗಳೂರಾಗ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರು. ಎಲ್ಲಿಪ್ಪ ಅಂತಂದ್ರೆ ಊಬರ್ ಕಂಪ್ನಿಯವರು. ಅದಾದ ನಂತರ ಟೀಮ್ ಲೀಡರ್ ಆಗಿದ್ದರು. ಪ್ರಮೋಷನ್ ಆಗಿತ್ತು, ಕೈಯಾಗ ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದರು, ಎಲ್ಲ ಆಗಿತ್ತು. ಅದೆಲ್ಲ ಬಿಟ್ಟು ಕಿಶಿಂದ ಇಲ್ಲಿ ಇವಾಗ ಕಸ ತೆಗಿಲಿತಾರೆ ನೋಡ್ರಿ. ಎಲ್ಲ ಬಿಟ್ಟು ಬಂದು ಕಿಶಿಂದ ತೋಟ ಮಾಡಬೇಕಂತ ಹೇಳಿ ಕಿಶಿಂದ ದೃಢ ನಿರ್ಧಾರ ಮಾಡಿ ಕಿಶಿಂದ ಬಂದು ಹಚ್ಚಿ ಕಿಶಿಂದ ಇಲ್ಲಿ ಕಸ ತೆಗಿಲತ್ತಾರೆ ನೋಡ್ರಿ. ಒಳಗೊಳಗೆ ನಮಗೂ ಕಸ ತೆಗೆ ಕರ್ಕೊಂಡು ಹೋಗಿರ್ತಾರೆ ರೀ, ತಾವು ತೆಗಿತಾರ. ಒಟ್ಟಿನಾಗ ಎಲ್ಲ ಚಲೋ ನಡ್ದೈತ್ರಿ, ಚಲೋ ಆಗತ್ತೈತಿ. ಹಿಂಗೆ ಎಲ್ಲರೂ ಆಶೀರ್ವಾದ ಇರಲಿ ಫ್ರೆಂಡ್ಸ್. ಮತ್ತು ಇವಾಗ ಟೈಮ್ ಇಟ್ಟಿಗಿತ್ರಿ, ಮುಂಜಾನೆ 6:30 ಆಗಿತ್ರಿ. ಈಗ ಎಷ್ಟು ತಂಡ್ಯಾಗ ಕುರ್ಪಿ ಹಿಡಿದು ಕೆಲಸ ಮಾಡೋದು ಅಂದ್ರೆ ಹಂಗ ಇಲ್ರಿ. ಅದು ಕುರ್ಪಿ ಹಿಡಿಯೋರಿಗೆ ಗೊತ್ತೈತಿ. ಇಷ್ಟು ತಂಡ್ಯಾಗ ಕುರ್ಪಿ ಹಿಡಿದು ಕೆಲಸ ಮಾಡೋದು ಹಂಗ ಇಲ್ಲ. ರೈತರ ಕಷ್ಟ ರೈತರಿಗೆ ಗೊತ್ತಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ಊಟ ಮಾಡೋಣ. ದಿನಾಲು ಉಪ್ಪಿಟ್ಟು ಅಂದರೆ ಭಾಳ ಬೇಸರಾಗಿತ್ತು, ಅದಕ್ಕಾಗಿ ನಮ್ಮ ಚಿನ್ನಿ ಮಗ ತರೋನ್ಗೆ ಶಿರಾ ಮಾಡ್ಕೊಂಬಂದಿದ್ದೆ. ನಮಗೆ ಚಪಾತಿ ಮತ್ತು ಇದು ಕೋಬೀಸ್ ಪಲ್ಯ ಮಾಡ್ಕೊಂಬಂದಿದ್ದೆ. ಲಂಚ್ ಕೊಡೋಕ್ಕೆ ನಮ್ಮಲ್ಲೇ ಪೇರ್ಕಾಯಿದ್ದು, ಪೇರ್ಕಾಯಿ ತೊಗೊಂಡಿನಿ. ಹೊಲ್ದಾಗ ಕೆಲಸ ಮಾಡಿ ಫ್ರೆಂಡ್ಸ್, ಇಷ್ಟು ಕೆಟ್ಟ ಹಸೋಕೋ ತುಂಬ ಭಾಳ ಕೆಟ್ಟ ಹಸೋಕವ್ರಿ. ನಾವು 2 ದಿನದಲ್ಲಿ 4 ರೊಟ್ಟಿ ಹೋಗ್ತವೆ ನೋಡಿ ಫ್ರೆಂಡ್ಸ್. ಫೈನಲಿ ಎಲ್ಲ ಕಸ ತೆಗೆಯೋದಾಯಿತು, ಒಂದು 3,000 ಉಳಿತಾಯ ಆಯಿತು. 3,000 ಅಂತಂದ್ರೆ ಒಂದು 10 ಹಾಳು ಹತ್ತಿದ್ದು ರೀ. ಅದಕ್ಕೆ ನಾವಿಬ್ಬರೇ ತಕ್ಕೊಂಡು ಎಲ್ಲ ಕಸ ಮುಗಿಸಿದ್ವಿ. ಒಂದು 3,000 ಉಳಿತಾಯ ಆಯಿತು. ಅದೇ ದ್ರಾಕ್ಷಿ ಔಷಧ ಅದು ಇದು ಇರ್ತಲ್ಲ ರೀ, ಅದಕ್ಕೆ ಉಪಯೋಗ ಆಗಿತ್ತು ಅಂತೇಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈಡ್ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡ್ದಂಗೆ ಫ್ರೆಂಡ್ಸ್. ತಾಟ್ ಎಲ್ಲ ಹಿಂಗೆ ಕಸ ಇಲ್ಲದ ಇಷ್ಟು ಸ್ವಚ್ಛ ಹೆಂಗಿದ್ರೆ ಎಷ್ಟು ಚಂದ ಕಾಣ್ತೈತೆ ನೋಡಿರಿ. ಈಗ ಜಗತ್ತಿನಾಗ ಸುಂದರವಾದ ಬೆಳೆ ಅಂತಂದ್ರೆ ಅದು ದ್ರಾಕ್ಷಿ ಪಡನ ಇರ್ಬೋದು. ಅಷ್ಟು ಚಂದ ಬೆಳೆ ಕಾಣಿಸ್ತೈತೆ ರೀ ಇದು. ಕೆಲಸ ಜಾಸ್ತಿ ಇದ್ರೆ ಇರುವ ತಕ್ಕರಿ ರೀ, ದ್ರಾಕ್ಷಿ ಬೆಳೆದು ನಿಂತ ಮೇಲೆ ನೋಡೋಕೆ ಇಷ್ಟು ಮನಸ್ಸಿಗೆ ಆನಂದ ಖುಷಿ ಕೊಡ್ತೈತಿ ಅಂದರೆ ಭಾಳ ಮನಸ್ಸಿಗೆ ಆನಂದ ಆಕೈತಿ.
ನೀವು ಎಲ್ಲರೂ ದ್ರಾಕ್ಷಿ ಹೆಚ್ಚು ನೋಡ್ರಿ ಫ್ರೆಂಡ್ಸ್. ಇವಾಗ ಮನಸ್ಸಿಗೆ ಭಾಳ ಬೇಜಾರಾಗಿತ್ತು ಅಂತಂದ್ರೆ ಇವಾಗ ಹೋಗಿ ದ್ರಾಕ್ಷಿ ಪಡೆದ ಕೊಟ್ಟು ಬಿಡ್ತ್ರಿ, ಮನಸ್ಸಿನಾಗಿಂದ ಎಲ್ಲ ಬೇಜಾರು ಕಳೆದು ದೂರ ಆಗಿ ಹೋಗ್ತೈತಿ ಫ್ರೆಂಡ್ಸ್. ಇವಾಗ ಸಂಜೆ ಆಗಿತ್ತು ರೀ, ಎಮ್ಮೆ ಹಿಂಡ್ಕೊತೀವಿ. ಎಮ್ಮೆ ಹಿಂಡ್ಕೊಂಡ ನಂತರ ಇವಾಗ ಮನೆಗೆ ಹೋಗಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮೂರು ಎಮ್ಮೆ ಹಿಂಡಕ್ಕೆ ಒಂದು ನಂಬರ್ ಭಾಳ ಚೆಂದ ಹಿಂಡ್ತಾರೆ ರೀ ಎಮ್ಮೆ. ಲಘು 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 ಲೋ ಲೌಕರ್ ಹಾಲೆಲ್ಲ ತೆಗೆದುಬಿಡ್ತಾರೆ. ಇದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಶುಕ್ರವಾರ ಫ್ರೆಂಡ್ಸ್, ಇವತ್ತು ಡೇಟ್ ಬಂದುಬಿಟ್ಟು 30 ತಾರೀಕು, ಇವತ್ತು ಶುಕ್ರವಾರ. ಸೊ ಇವಾಗ ಬೆಳಿಗ್ಗೆ 10 ಗಂಟೆ ಇದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮನೇನ ಶಿಫ್ಟ್ ಮಾಡಿದ್ವಲ್ಲ, ಎಲ್ಲ ಸಾಮಾನು ಹಚ್ಕೊಂಡು ಮಾಡೋದು. ಸೊ ಕೆಲಸ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ವಿಡಿಯೋನ ವಿಡಿಯೋ ಮಾಡಿದ್ವಿ, ಬಟ್ ಬೇಗ ಬೇಗ ಅಪ್ಲೋಡ್ ಆಗ್ತಾಯಿಲ್ಲ, ಹಾಗಾಗಿ ವಿಡಿಯೋ ಡೈಲಿ ಬರ್ತಾಯಿಲ್ಲ. ಆ್ಯಕ್ಚುಲಿ ಫ್ರೆಂಡ್ಸ್, ಇವಾಗ ಅಡುಗೆ ಆಗಿದೆ, ಯಜಮಾನರು ಊಟ ಮಾಡ್ತಾ ಇದ್ದಾರೆ. ಸೊ ಇದು ಅನ್ನ ಹಾಕಿದ್ದೀನಿ, ಚಪಾತಿ ಇದೆ, ಸಜ್ಜೆ ರೊಟ್ಟಿ ಇದೆ, ಮತ್ತು ಇದು ಕೆಂಪು ಖಾರ ಕುಟ್ಟಬೇಕು ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಆಮೇಲೆ ರೊಟ್ಟಿ ಜೊತೆ ಮೊಸರು ಖಾರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನಾಲಿ ಅಂತೇನು ಹೊಲಸಂತಾರೋ ಹೊಲಸೆಲ್ಲ ತೊಳೆದು ಬಿಡ್ತೀವಿ, ಆ ಥರ ಖಾರ ಇದು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು, ಜಾಸ್ತಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಕರಿಬೇವು ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಹುಣಸೆಹಣ್ಣು ಎಲ್ಲ ಹಾಕಿ ಕಲ್ಲುತ್ತಿ ಕಲ್ಲಲ್ಲಿ ಜಜ್ಜಿ ತಿಂದರೆ ಇದ್ರ ಮುಂದೆ ಯಾವುದು ರುಚಿನೇ ಸೊನ್ನೆ, ಎಲ್ಲ ಜೀರೋ ಇದ್ರ ಮುಂದೆ. ಮಿಕ್ಸರಲ್ಲಿ ಬೇಗ ಸಣ್ಣಾಗುತ್ತೆ, ಬೀಜ ಎಲ್ಲ ಬೇಗ ಸಣ್ಣಾಗುತ್ತೆ, ಬಟ್ ಅದೊಂದು ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ. ಸೊ ಅದಕ್ಕಾಗಿ ಕಲ್ಲುತ್ತಿ ಕಲ್ಲಲ್ಲಿ ಕುಟ್ಟಬೇಕು. ಇದನ್ನು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಇರುತ್ತೆ. ಇವತ್ತು ಮಾಡಿದ ರೊಟ್ಟಿನ ನಾಳೆ ಮೊಸರು ಮತ್ತು ರೊಟ್ಟಿ ಖಾರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಕಲುತಿ ಕಲ್ಲಲ್ಲಿ ನಾನು ಮೆಣಸಿನ್ಕಾಯಿ ಖಾರನ ಕೊಡ್ತಾ ಇದ್ದೀನಿ, ಅಂದರೆ ಬೆಳ್ಳುಳ್ಳಿ ಖಾರ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲು, ಮತ್ತು ನಮ್ಮ ಬಿಜಾಪುರ ಸೈಡಿದ್ದು ಸ್ಪೆಷಲು. ಇದು ನಾವು ದೋಸೆ ಜೊತೆನೂ ಕೂಡ ತಿಂತೀವಿ, ಮತ್ತು ರೊಟ್ಟಿ ಬಿಳಿ ಜೋಳದ ರೊಟ್ಟಿ ಮತ್ತು ಮೊಸರು ಈ ಮೆಣಸಿನ್ಕಾಯಿ ಚಟ್ನಿ ಹಾಕೋ ತಿಂದರೆ ಸೂಪರು ಸೂಪರು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಖಾರ ತಿಂದು ತಿಂದು ಈ ಕಡೆ ಉತ್ತರ ಕರ್ನಾಟಕದ ಜನ ಎಲ್ಲರೂ ಖಡಕ್ ಆಗಿರ್ತಾರೆ. ಅಂದರೆ ಫ್ರೆಂಡ್ಸ್, ಇದರಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಹುಣಸೆಹಣ್ಣು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಕುಟ್ಟಬೇಕು. ಒಂದು ಸ್ವಲ್ಪ ಸಣ್ಣಗಾದಮೇಲೆ ಒಂದು ಸ್ವಲ್ಪ ಘಾನದ ಎಣ್ಣೆನ ಹಾಕಬೇಕು, ಎಣ್ಣೆನ ಸ್ವಲ್ಪ ಹಾಕಿ ಮತ್ತೆ ಕುಟ್ಟಬೇಕು. ದೋಸೆ ಜೊತೆ ಕೂಡ ಇಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ, ನಾನು ಹೇಳೋದು ನಿಜಾನ ಅಥವಾ ಸುಳ್ಳೋ ನಿಮಗೆ ಗೊತ್ತಾಗುತ್ತೆ. ಈ ಥರ ಕುಟ್ಟಿ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಫ್ರೆಂಡ್ಸ್ ಮೋಷನ್ ಪ್ರಾಬ್ಲಮ್ ಇರುತ್ತೆ, ಟಾಯ್ಲೆಟ್ ಪ್ರಾಬ್ಲಮ್ ಇರುತ್ತೆ. ಪ್ರತಿದಿನ ಊಟದ ಜೊತೆ ಒಂದು ಸ್ವಲ್ಪ ಈ ಖಾರನ ತಿಂದರೆ ದಿನಾಲೂ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದರೆ ಫ್ರೆಂಡ್ಸ್ ಟಾಯ್ಲೆಟ್ ಪ್ರಾಬ್ಲಮನ್ನು ಜಾಸ್ತಿ ಅನುಭವಿಸೋಣ ನಾನೇ, ಅದಕ್ಕೆ ಜಾಸ್ತಿ ಹಾಗಾಗ ನಾನು ಈ ಥರ ಕುಟ್ಟಿರ್ತೀನಿ. ಊಟದ ಜೊತೆ ದಿನಾಲೂ ಸ್ವಲ್ಪ ಸ್ವಲ್ಪ ತಿಂದರೆ ಟಾಯ್ಲೆಟ್ ಪ್ರಾಬ್ಲಮೇ ಇರೋದಿಲ್ಲ. ನಾನು ಅನುಭವದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾರಿಗಾದರೂ ಈ ಪ್ರಾಬ್ಲಮ್ ಇದ್ದರೆ ಈ ಥರ ಮನೆಯಲ್ಲಿ ಮಾಡಿಟ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇವಾಗ ಫ್ರೆಂಡ್ಸ್, ನಮ್ಮ ಮೋಷನ್ ದಿನಾಲೂ ಕರೆಕ್ಟ್ ಟೈಮ್ಗೆ ದಿನ ಆಗಲಿಲ್ಲ ಅಂದರೆ ಅದೊಂದು ದೊಡ್ಡ ತಲೆನೋವು ಫ್ರೆಂಡ್ಸ್. ಆವತ್ತು ಡೇನೇ ಒಂಥರ ಜಲಸಿ ಆಗಿಬಿಡುತ್ತೆ, ಒಂಥರ ಸರಿ ಅನ್ನಿಸೋದಿಲ್ಲ. ಅದಕ್ಕಾಗಿ ಈ ಮಾತನ್ನು ಹೇಳಿದೆ. ಸೊ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರೋ ಚಟ್ನಿ ಇದು, ಒಳ್ಳೆಯ ಯೂಸ್ಫುಲ್ ಚಟ್ನಿ ಇದು ಫ್ರೆಂಡ್ಸ್. ಈ ಥರ ಕಾಜಿನ ಡಬ್ಬಿಯಲ್ಲಿ ಹಾಕಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಪೂಜೆ ಆಗಿದೆ, ಎಲ್ಲರದು ಊಟ ಆಯಿತು. ಸೊ ನಾನು ಇವಾಗ ಬಸ್ತಿಗೂ ಬರ್ತೀನಿ, ಬಸ್ತಿಗೂ ಬಂದು ನಾನು ಆಮೇಲೆ ಊಟ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಬಸ್ತಿಗೂ ಬರೋಣ, ಬನ್ನಿ.
ಮಾರ್ನಿಂಗ್ ಫ್ರೆಂಡ್ಸ್, ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಮಂಗಳವಾರ, ಟೈಮ್ ಬಂದು ಇವಾಗ ಎಷ್ಟಾಗಿತ್ತು, ಇವಾಗ 10 ಗಂಟೆ ಆಗಿದೆ. ಇವತ್ತು ಮಂಗಳವಾರ, ಇವತ್ತು ಡೇಟು 3 ನೋಡಿ ಫ್ರೆಂಡ್ಸ್. ಇವಾಗ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಕೆಂಪು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಖಾರ, ಮತ್ತು ಶೇಂಗಾ ಹಿಂಡಿ, ಮತ್ತು ಇಲ್ಲಿ ಜೋಳದ ರೊಟ್ಟಿ ಮಾಡಿದ್ದೀನಿ. ಸಂಜೆದು ಒಂದು ಸ್ವಲ್ಪ ಚಪಾತಿ ಉಳ್ಕೊಂಡಿದೆ. ಇದು ಬಿಸಿ ಬಿಸಿ ರೈಸ್, ಶೇಂಗಾ ಹಿಂಡಿ, ಇದು ತೊಗರೆ ಬೇಳೆ ಪಲ್ಯ. ನಮ್ಮ ತರುಣ್ ಊಟ ಮಾಡ್ತಾ ಇದ್ದಾನೆ, ಬನ್ನಿ ಫ್ರೆಂಡ್ಸ್ ಇವಾಗ ಊಟ ಮಾಡೋಣ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಎರಡು ದಿವಸದ ವಿಡಿಯೋನ ಇದೊಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಓಕೆ, ಬಾಯ್, ಸಿ ಯು ಟುಮಾರೋ, ಬಾಯ್ ಬಾಯ್.